ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಭೂಮಿಗೆ ಉಪ್ಪು ಮತ್ತು ಲೋಕಕ್ಕೆ ಬೆಳಕು ರೇಫ್ರೆನ್ಸ್ ಪುಟ ಟೂ ಝೀರೋ ನೈನ್ ನೈನ್ ಪುಟದ ಸಂಖ್ಯೆ ಐವತ್ತೈದು ಐವತ್ತ ಆರು ನಾವು ಮುಂದುವರಿದು ಗಮನಿಸಿರುವುದೇನೆಂದರೆ ಈ ಹೇಳಿಕೆಯು ವರ್ತಮಾನ ಕಾಲದಲ್ಲಿ ವ್ಯಕ್ತವಾಗಿರುವುದು ನೀವು ಉಪ್ಪು ಮತ್ತು ಬೆಳಕು ಆಗಿದ್ದೀರಿ ಅದು ಈಗಾಗಲೇ ಅಂದರೆ ಪ್ರಭಾವಕ್ಕೆ ಸೇರಿದ ಸಭೆಯಾಗಿ ಭೂಲೋಕದ ಎಲ್ಲ ಕುಲಗಳನ್ನು ಆಶೀರ್ವದಿಸುವ ಮೊದಲೇ ಅಪೋಸ್ತನಾದ ಪೌಲನ ಈ ಬುದ್ಧಿ ಮಾತನ್ನು ನಾವು ನೆನಪಿಗೆ ತಂದುಕೊಳ್ಳಲಾಗ ತಂದುಕೊಳ್ಳುವವರಾಗಿದ್ದೇವೆ ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಳೆಯುಳ್ಳಂದು ಉಪಯೋಗಿಸಿ ಹೊರಗಿನವರ ಮುಂದೆ ಜ್ಞಾನವುಳ್ಳವರಾಗಿ ನಡೆದುಕೊಳ್ಳಿರಿ ನಿಮ್ಮ ಸಂಭಾಷಣೆಯು ಯಾವಾಗಲೂ ಇಂಪಾಗಿಯೂ ರಸವತ್ತಾಗಿಯೂ ಇರಲಿ ಅಂದರೆ ಶುದ್ಧತೆ ನೀತಿ ಸತ್ಯ ಇವುಗಳ ವಿಷಯವಾಗಿ ಹಸಿವನ್ನು ಉಂಟು ಮಾಡುವ ಉಪ್ಪಾಗಿರಲಿ ಹೀಗೆ ಲೋಕದ ಪರವಾಗಿರುವ ಸರಿಯಾದ ಕ್ರಿಸ್ತೀಯ ಮನೋಭಾವವು ಹೆಮ್ಮೆಯುಳ್ಳದ್ದು ಕಷ್ಟ ನಷ್ಟಗಳಿಗೆ ಉದಾಸೀನವಾಗಿ ಸಂಯಮದಿಂದಿರುವುದು ಆಗಿರದೆ ಅದು ಉದಾತ್ತ ಉದಾರ ಪರಹಿತ ಆಕ್ಸ್ ಪರಹಿತ ಆಸಕ್ತಿ ಮನೋಭಾವವುಳ್ಳದ್ದೂ ಆಗಿರಬೇಕು ಹೀಗೆ ಲೌಕಿಕ ಭಾವದವುಗಳಾದ ಮಲಿನವಾದ ಉದ್ದೇಶ ಗುರಿ ಆಕಾಂಕ್ಷೆ ಮತ್ತು ನಡಾವಳಿಗಳಿಂದ ಇವು ಪೂರ್ಣವಾಗಿ ಪ್ರತ್ಯೇಕವಾಗಿದ್ದರೂ ಅದು ನೀತಿಯ ಮಾರ್ಗದರ್ಶನದ ಹಾಗೂ ಅದರ ನಿದರ್ಶನಗಳ ಮೂಲಕ ಪವಿತ್ರತೆಯನ್ನು ಜೀವಮಾರ್ಗವನ್ನು ತೋರಿಸಿಕೊಟ್ಟು ಆಶೀರ್ವಾದ ಉಂಟು ಮಾಡಲು ಸದಾ ಸಿದ್ಧವಿರುವುದು ನಿನಗಿಂತಲೂ ನಾನು ಪವಿತ್ರನು ಎಂದು ಅದು ಹೆಮ್ಮೆಯಿಂದ ಹೇಳಿಕೊಳ್ಳುವ ಮನೋಭಾವವಲ್ಲ ಬದಲಾಗಿ ಅದು ಅಂಗೀಕರಿಸ ಬಯಸುವವರಿಗೆ ಉಚಿತವಾಗಿ ದೊರಕುವ ದೇವ ಕೃಪೆಯ ಪ್ರಭಾವ ಹೊಂದಿರುವುದನ್ನು ಬಿಟ್ಟರೆ ನಾನು ನಿನಗಿಂತ ಉತ್ತಮನೇನೋ ಅಲ್ಲ ಕೃಪೆಯಿಂದಲೇ ನಾನು ಎಂಥವನಾಗಿರಬೇಕು ಅಂತವನಾಗಿದ್ದೇನೆ ಆದರೂ ನನ್ನಲ್ಲಿರುವ ನ್ಯೂನತೆಗಳ ವಿಷಯದಲ್ಲಿ ನನಗೆ ಸರ್ವ ಸಂಪೂರ್ಣನಾದ ಸಹಾಯಕನ ಅಂದರೆ ಕ್ರಿಸ್ತನ ಕೃಪೆಯ ಅಗತ್ಯವಿದೆ ಎಂದು ಹೇಳುವಂತಾಗಬೇಕು ಈ ಮನೋಭಾವಗಳು ಮಾತುಗಳ ಮೂಲಕ ವ್ಯಕ್ತವಾಗಬೇಕೆಂದಲ್ಲ ಏಕೆಂದರೆ ಮಾತುಗಳಿಂತಲೂ ಮಾತುಗಳಿಗಿಂತಲೂ ಕ್ರಿಯೆಗಳು ದೊಡ್ಡದಾಗಿ ನುಡಿಯುತ್ತವೆ ಮತ್ತು ಈ ಮೂಲಕವಾದ ಅವರ ಸಾಕ್ಷಿಯು ಅಧಿಕ ಪ್ರಭಾವವುಳ್ಳದಾಗಿರುತ್ತದೆ ಜೀವಿತದಲ್ಲಿನ ಪವಿತ್ರವಾದ ನಡವಳಿಕೆಗಳು ದೇವರಿಗೆ ಮಹಿಮೆಯನ್ನು ಉಂಟುಮಾಡಿ ನೀತಿ ಮಾರ್ಗದಲ್ಲಿನ ವಿವೇಕ ಶ್ರೇಷ್ಠತೆಗಳನ್ನು ತೋರಿಸಿ ಅನೀತಿಯನ್ನು ಖಂಡನೆ ಮಾಡಿ ಮುಂದೆ ಬರಲಿರುವ ನ್ಯಾಯ ತೀರ್ವಿಕೆಯಲ್ಲಿ ನೀತಿಗೆ ಲಭಿಸಲಿರುವ ಯಶಸ್ಸಿನ ಬಗ್ಗೆ ಹೇಳುವಲ್ಲಿ ವಿಫಲವಾಗದು ಉಪ್ಪಿನ ಸಂಕೇತಗಳಾಗಿರುವ ಶುದ್ಧತೆ ನೀತಿ ಮತ್ತು ಅದರರೇನ ಶುದ್ಧೀಕರಿಸುವ ಗುಣಪಡಿಸುವ ಹಾಗೂ ಸಂರಕ್ಷಿಸುವ ಪ್ರಭಾವಶಾಲಿ ಗುಣಗಳನ್ನು ಉಲ್ಲೇಖಿಸಿ ಏಸುವು ಉಪ್ಪು ಒಳ್ಳೆಯದೆ ಎಂದು ಹೇಳಿರುವನು ನಿಮ್ಮೊಳಗೆ ಉಪ್ಪು ಇರಲಿ ನಮ್ಮಲ್ಲಿ ಉಪ್ಪು ಇಲ್ಲದಿದ್ದಲ್ಲಿ ನಾವು ಹೇಗೆ ಭೂಮಿಗೆ ಉಪ್ಪಾಗಬಹುದು ನಾವು ನಿಜವಾಗಿಯೂ ಪ್ರಾಮಾಣಿಕವಾಗಿಯೂ ನೀತಿವಂತರಲ್ಲದಿದ್ದಲ್ಲಿ ನಾವು ಹೇಗೆ ಇತರರ ಮೇಲೆ ಶುದ್ಧೀಕರಣದ ಸ್ವಸ್ಥತೆಯ ಪ್ರಭಾವಗಳನ್ನು ಬೀರಬಹುದು ಕೇವಲ ಬಾಹ್ಯವಾಗಿ ತೋರಿಸ್ ತೋರಿಸುವ ನೀತಿಯನ್ನು ನಿಜವಾದ ಹಾಗೂ ಪ್ರಾಮಾಣಿಕವಾದ ಪವಿತ್ರತೆ ಎಂಬ ಉಪ್ಪಿನ ಬದಲಿ ವಸ್ತುವಾಗಿ ಬಳಸಲಾಗದು ಕೇವಲ ತೋರಿಕೆಯು ಸ್ವಸ್ಥತೆಯನ್ನುಂಟು ಮಾಡುವ ಗುಣ ಲಕ್ಷಣವನ್ನು ಹೊಂದಿರಲಾರದು ಮತ್ತು ಇದರಿಂದ ಲೋಕದ ಕಡೆಗಿರುವ ನಮ್ಮ ಹೊಣೆಗಾರಿಕೆಯನ್ನು ನೆರವೇರಿಸಲಾರದು ಆದ ಕಾರಣ ನಾವು ನಿಜವಾದ ಪವಿತ್ರತೆ ಎಂಬ ಉಪ್ಪನ್ನು ನಮ್ಮಲ್ಲಿ ಇರಿಸಿಕೊಂಡವರಾಗಿರೋಣ ಹೀಗಾಗಿ ಜನರು ನಮ್ಮನ್ನು ಗಮನಿಸುವವರಾಗಿ ನಮ್ಮ ವಿಷಯವಾಗಿ ತಿಳಿದುಕೊಂಡು ದೇವರನ್ನು ಕೊಂಡಾಡುವಂತಾಗುವುದು ಪ್ರಚಲಿತವಾದ ಇದೇ ಸಂಕೇತದ ಅಡಿಯಲ್ಲಿ ನಮ್ಮ ಕರ್ತನ ಒಂದು ಎಚ್ಚರಿಕೆಯ ಎಚ್ಚರಿಕೆಯನ್ನು ಸೇರಿಸಿ ಹೀಗೆ ನುಡಿದಿರುವನು ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನಾತರಿಂದ ಉಪ್ಪಿನ ರುಚಿ ಬಂದಿತು ಜನರು ಅದನ್ನು ಹೊರಗೆ ಹಾಕಿ ತಿಳಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ತಾವ ಕೆಲಸಕ್ಕೂ ಬಾರದು ಹೀಗಾಗಿ ತೊಳೆದ ಹಂದಿ ಮತ್ತೆ ಕೆಸರಿಗೆ ಹಿಂತಿರುಗಿತು ಎನ್ನುವಂತೆ ಒಮ್ಮೆ ನೀತಿ ಎಂಬ ಉಪ್ಪನ್ನು ತನ್ನಲ್ಲಿ ಹೊಂದಿರುವ ಕ್ರೈಸ್ತನು ಮತ್ತೆ ತಿರುಗಿಕೊಂಡಲ್ಲಿ ಅವನು ಇಚ್ಛಾಪೂರ್ವಕವಾಗಿ ಹಾಗೂ ಸತತವಾಗಿ ನೀತಿಯಿಂದ ಬಿದ್ದು ಹೋಗುತ್ತಿರುವುದೇ ಆದಲ್ಲಿ ಅವನು ಯಾವ ಪ್ರಯೋಜನಕ್ಕೂ ಬಾರನು ಹೀಗಿರಲು ನಾವು ಕೇವಲ ಉಪ್ಪನ್ನು ಹೊಂದಿರುವುದು ಮಾತ್ರವಲ್ಲದೆ ಅದರ ಸ್ವಸ್ಥವಾದ ಗುಣಲಕ್ಷಣಗಳನ್ನು ಉಳಿಸಿಕೊಂಡಿರುವುದು ಎಷ್ಟೋ ಮುಖ್ಯವಲ್ಲವೇ ಇದೇ ವರ್ಗವನ್ನು ಲೋಕಕ್ಕೆ ಬೆಳಕು ಎಂದು ಸಹ ತಿಳಿಯಪಡಿಸಲಾಗಿದೆ ಅವರು ಈಗಾಗಲೇ ದೇವರ ರಾಜ್ಯದಲ್ಲಿ ಜ್ಞಾನೋದಯವನ್ನು ಉಂಟು ಮಾಡಲು ಸೂರ್ಯನಂತೆ ಪ್ರಕಾಶಿಸದಿದ್ದರೂ ಈಗಲೂ ಸಹ ಅವರು ಒಳೆಯುವ ಒಳೆಯುವವರಾಗಿರುವರು ಮತ್ತು ಅವರು ನೀಡುವ ಬೆಳಕನ್ನು ಪಡೆಯಲಿಚ್ಚಿಸುವವರೆಲ್ಲರೂ ಅದನ್ನು ಸ್ವೀಕರಿಸಲಾಗುವಂತೆ ಅದು ಒಂದು ಸಣ್ಣದಾದ ಆವರಣದಲ್ಲಿ ಒಳೆಯುವುದು ಮತ್ತು ಕರ್ತನು ತನ್ನ ಭಕ್ತರ ಸಹಿತವಾಗಿ ರಾತ್ರಿ ಯಾವರಿಸಿರುವ ಲೋಕದ ಮುಂದೆ ತಮ್ಮ ಬೆಳಕು ಪ್ರಕಾಶಿಸುವಂತಾಗಲು ಮಾಡಿರುವ ಮನವಿಯನ್ನು ಆತನ ಈ ಒಂದು ಬುದ್ಧಿ ಮಾತಿನಲ್ಲಿ ತೋರಿಸಿಕೊಡಲಾಗಿರುವುದು ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು ಈ ಲೋಕದಲ್ಲಿರುವ ಕತ್ತಲನ್ನು ಎಷ್ಟು ಸಾಧ್ಯವೋ ಅಷ್ಟನ್ನು ಹೋಗಲಾಡಿಸುವಂಥ ಒಂದು ಒಳ್ಳೆಯ ಸ್ಥಾನದಿಂದ ನಾವು ಬೆಳಕನ್ನು ನೀಡುವವರಾಗಬೇಕೆಂದು ಸಹ ನಮ್ಮ ಕರ್ತನು ಸಲಹೆ ಮಾಡಿರುವನು ಆದುದರಿಂದ ನಾವು ಅದನ್ನು ಕೊಳಗದೊಳಗೆ ಇಡದೆ ದೀಪ ಸ್ತಂಭದ ಮೇಲೆ ಇಡಬೇಕಿರುವುದು ಕರ್ತನ ವಿಷಯದಲ್ಲಿ ಹೊಂದಿರುವ ಉತ್ಸಾಹಕ್ಕೆ ಈ ಸೌಭಾಗ್ಯಪೂರ್ಣವಾದ ಕರ್ತವ್ಯವನ್ನು ನೆರವೇರಿಸಲು ಹೆಚ್ಚು ಬುದ್ಧಿಮಾತಿನ ಅಗತ್ಯವಿರುವುದಿಲ್ಲ ಏಕೆಂದರೆ ಆತನಂತೆಯೇ ಈ ವಿಷಯದಲ್ಲಿ ಆತನ ಮನೋಭಾವ ಅಥವಾ ಪ್ರವೃತ್ತಿಯನ್ನು ಹೊಂದಿರುವವರೆಲ್ಲರೂ ಈ ಸೌಭಾಗ್ಯವುಳ್ಳ ಕರ್ತವ್ಯವನ್ನು ನೆರವೇರಿಸುವಾಗ ತಮ್ಮ ಆತ್ಮೀಕ ಪೋಷಣೆಯನ್ನು ಕಂಡುಕೊಳ್ಳುವರು ತಮ್ಮಲ್ಲಿರುವ ಕತ್ತಲ ಮೇಲೆ ಹೊಳೆದ ದೇವರ ವಿಷಯವಾದ ಸತ್ಯವನ್ನು ಹಾಗೂ ಆತನ ಪವಿತ್ರಾತ್ಮವೆಂಬ ಬೆಳಕನ್ನು ತಮ್ಮ ಮೂಲಕವಾಗಿ ಇತರರಲ್ಲಿರುವ ಕತ್ತಲ ಮೇಲೆ ಸಹ ಒಳೆಯುವಂತೆ ಮಾಡುವುದು ಅವರಿಗೆ ಉಲ್ಲಾಸಕರವಾಗಿರುವುದು